ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತುಮಕೂರು ಜಿಲ್ಲೆಯವರುಗಳ ಸಂಯುಕ್ತಾಶ್ರಯದಲ್ಲಿ ಇಂದು ಭಾರತ ಸಂವಿಧಾನವನ್ನು ದೇಶಕ್ಕೆ ಸಮರ್ಪಣೆ ಮಾಡಿದ ದಿನದ ಅಂಗವಾಗಿ ತುಮಕೂರು ನಗರದ ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಭಾರತ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನೂರ್ ನಿಸಾರ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ನಮ್ಮೆಲ್ಲರ ನಮ್ಮ ಜಿಲ್ಲೆಯ ಹೆಮ್ಮೆಯ ಜಿಲ್ಲಾಧಿಕಾರಿಗಳಾದಂತಹ ಶ್ರೀನಿವಾಸ್ ಅವರೇ ಹಾಗೂ ಈಗಾಗಲೇ ನಮ್ಮೆಲ್ಲರನ್ನು ಉದ್ದೇಶಿಸಿ ಇಡೀ ಸಂವಿಧಾನದ ಪೀಠಿಗೆ ಹಿಡಿದು ಎಲ್ಲ ಸಂವಿಧಾನದ ಒಂದು ಉದ್ದೇಶಗಳನ್ನು ಹಾಗೂ ಅಷ್ಟು ದಪ್ಪದಾದ ಪುಸ್ತಕದ ಎಲ್ಲ ವಿಚಾರಗಳನ್ನು ತಮ್ಮದೇ ಆದ ಶೈಲಿ ಕೊಟ್ಟುವಂತೆ ವಿವರಿಸಿದಂತಹ ಚಿಂತಕರಾದಂತಹ ಶಿವಸುಂದರವರೇ ಹಾಗೂ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರೇ, ವೇದಿಕೆಯ ಮುಂಭಾಗ ಹಾಸುಗರಾಗಿರುವಂತಹ ಎಲ್ಲ ಮಹನೀಯರೇ, ಪತ್ರಕರ್ತರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ನಮಗೆಲ್ಲರಿಗೂ ಗೊತ್ತಿದೆ ನಾವು ಸಂವಿಧಾನ ಕೋಶ ನಮ್ಮ ಎಲ್ಲ ಧರ್ಮ ಗ್ರಂಥಗಳಿಗಿಂತಲೂ ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಅದೆಲ್ಲಕ್ಕಿಂತಲೂ ಒಂದು ಸಾರ್ವತ್ರಿಕವಾದಂತಹ ಒಂದು ಮಹಾನ್ ಗ್ರಂಥ ಅಂತ ಹೇಳ್ಬೋದು. ಯಾಕೆಂದ್ರೆ ನಾನೊಂದು ಕಾನೂನು ವಿದ್ಯಾರ್ಥಿನಿಯಾಗಿ ಆ ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ನಮಗೆ ಸಂವಿಧಾನದ ಕಾನೂನು ಇದೆ, ಆ ಕಾನೂನನ್ನು ಓದಿದಾಗಲೇ ನಾವೆಲ್ಲರೂ ಅದರಲ್ಲಿ ಏನಿದೆ, ನಮ್ಮೆಲ್ಲರ ಧರ್ಮ ಗ್ರಂಥಗಳಲ್ಲಿ ಏನೇನು ಸಕಾರಾತ್ಮಕವಾಗಿ ವಿವರಿಸಿ ಇದೆ ಅದೆಲ್ಲವೂ ಸಹ ಒಂದು ಗ್ರಂಥದಲ್ಲಿ ಕ್ರೋಢೀಕೃತವಾಗಿರೋದ್ರಿಂದ ಭೂಷಣ ಅದನ್ನು ಎಲ್ಲಕ್ಕಿಂತ ಶ್ರೇಷ್ಠ ಗ್ರಂಥ ಅಂತ ನಾವು ಭಾವಿಸ್ಬೋದು. ಮತ್ತೆ ಇಲ್ಲಿ ಹೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿದ್ದೀರಾ. ಈಗ ಅಂಬೇಡ್ಕರ್ ಅವರ ಆಶಯ ಏನು ಅಂತ ಶಿವಸುಂದರ ಅವರು ಹೇಳಿದ್ದಾರೆ ಮತ್ತು ಬಹಳಷ್ಟು ಎಲ್ಲ ವಿಚಾರಧಾರೆಯನ್ನು ನಾವೆಲ್ಲರೂ ತಿಳ್ಕೊಂಡಿದ್ದೇವೆ. ಅವರ ವಿಚಾರಧಾರೆ ಮಾನವೀಯ ಮೌಲ್ಯಗಳು ಜೊತೆಗೆ ಯುವಶಕ್ತಿಯಿಂದ ನಮ್ಮ ದೇಶದ ಪರಿವರ್ತನೆ ಸಾಧ್ಯ, ನಮ್ಮ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ಕನಸು ಕಂಡ ಒಂದು ಏಕೈಕ ವ್ಯಕ್ತಿ ಹೇಳಿದರೆ ಅಂಬೇಡ್ಕರ್ ಅಂತ ಹೇಳ್ಬೋದು. ಈಗ ಇಲ್ಲಿರುವಂತಹ ಇಷ್ಟೊಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ನಂದು ಸಹ ವಿನಂತಿ ಹೇಳಿದ್ರೆ ಅವ್ರು ಕಂಡ ಒಂದು ಕನಸನ್ನು ಖಂಡಿತವಾಗಿ ನನಸು ಮಾಡಲಿಕ್ಕೆ ನೀವೆಲ್ಲರೂ ಪಡ್ಕೊಳ್ಬೇಕು. ಈಗ ವೇದಿಕೆಯಲ್ಲಿರುವವರು ನಾವಿರ್ಬೋದು ಅಥವಾ ವೇದಿಕೆಯ ಮುಂಭಾಗ ಕೆಲವರು ಕೂತಿರುವಂತಹ ಗಣ್ಯರು, ನಮ್ದೆಲ್ಲ ಸಮಯ ಭೂಷ ಮೀರ್ತಾ ಬಂದಿದೆ, ಆದ್ರೆ ನಿಮ್ಮಲ್ಲಿ ಅವಕಾಶಗಳಿದೆ, ಏನಿದೆ ಎಲ್ಲ ರೀತಿಯ ಸಕಾರಾತ್ಮಕ ಅವಕಾಶಗಳಿದೆ. ಶಿವಸುಂದರಂ ಅವರು ಹೇಳಿದಾಗೆ ನಾವು ಹುಟ್ಟಿನಿಂದ ಏನ್ ಹೇಳಿದ್ರೆ ಹುಟ್ಟಿನಿಂದ ಬೇರೆ ಬೇರೆ ಜಾತಿ ಧರ್ಮ ಬಡತನ ಶ್ರೀಮಂತ ಹುಟ್ಟಿದ್ರು, ಆದ್ರೂ ದೇವರು ನಮ್ಮಲ್ಲೊಂದು ಸಂಪೂರ್ಣ ವ್ಯಕ್ತಿಯನ್ನಾಗಿ ನಮ್ಮನ್ನು ರೂಪಿಸಿರ್ತಾರೆ ಖಂಡಿತವಾಗಿಯೂ. ಸೊ ಅವಕಾಶಗಳು ಎಲ್ರಿಗೂ ಇದೆ. ಹಿಂದಿನ ಚಿಂತಕರು ಏನ್ ಹೇಳ್ತಿದ್ರು, ಅವಕಾಶ ನಿಮ್ಮ ಬಾಗಿಲಿಗೆ ಬಂದಾಗ ಬಾಗಿಲನ್ನು ತೆರೆದು ಅವಕಾಶವನ್ನು ಸ್ವೀಕರಿಸಿ ಅಂತ ಹೇಳ್ತಿದ್ರು. ಆದ್ರೆ ನಾನು ನನ್ನ ಒಂದು ಅನುಭವದ ಮೂಲಕ ಆ ವರ್ಷನ್ ಚೇಂಜ್ ಮಾಡ್ತಿದ್ದೀನಿ. ಅವಕಾಶವನ್ನು ಕಿತ್ತು ಕಬಳಿಸಿಕೊಳ್ಬೇಕು. ವಿ ಗ್ರ್ಯಾಬ್ ದಿ ಅಪರ್ಚುನಿಟಿ, ಎಲ್ಲಿ ಅವಕಾಶ ಇರುತ್ತೆ ಅದನ್ನು ಕಬಳಿಸೋ ಪ್ರಯತ್ನ ಪಡೋಣ ವಿದ್ಯಾರ್ಥಿಗಳೇ, ಅದೇ ಮುಖ್ಯ. ಅದು ಬಿಟ್ಟು ಅವಕಾಶ ನಾನು ಇದರಲ್ಲಿ ಬರುತ್ತೆ
ಬರ್ತದೆ. ನಾನು ಮನೇಲಿ ಕೂತಿದ್ದೀನಿ, ನನ್ನಲ್ಲೇ ಬರ್ಲಿ ಬರ್ಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ಅದು ಖಂಡಿತ ಸರಿಯಲ್ಲ. ಅವಕಾಶವನ್ನು ಕಪಡಿಸಿ, ಯಾಕೆಂದ್ರೆ ಅವಕಾಶಗಳು ಖಂಡಿತ ಇದೆ. ಅದ್ರ ಹಿಂದೆ ಹೋಗಿ ನಾವು ಹುಡುಕಿಕೊಂಡು ಹೋಗಿ ಕಪಡಿಸಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ನಮಗೆ ಖಂಡಿತ ಸಾಧ್ಯ ಇದೆ. ಮತ್ತೆ ಅಂಬೇಡ್ಕರ್ ಅವರು ಸಾಧನೆ ಹೇಳಿದರೆ, ಅಜ್ಞಾನ ಮತ್ತು ಅಧೈರ್ಯ, ನಮ್ಮಲ್ಲಿರುವಂತಹ ಅಧೈರ್ಯ ಅಜ್ಞಾನವನ್ನು ಬರೀ ನಾವು ಶಿಕ್ಷಣದಿಂದ ವಿದ್ಯೆಯಿಂದ ಮಾತ್ರವೇ ಹೋಗಲಾಡಲಿಕ್ಕೆ ಸಾಧ್ಯ. ಮಕ್ಕಳೆಲ್ಲರೂ ನೀವೆಲ್ಲರೂ ನಮ್ಮ ನಾವೆಲ್ಲ ಹೇಳ್ತೀವಿ, ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಲ್ಲ. ಅಂಬೇಡ್ಕರ್ ವಿವೇಕಾನಂದರ ಕನಸು ಏನು? ಹಿಂದಿನ ಪ್ರಜೆ, ಹಿಂದಿನ ಮಕ್ಕಳು, ಹಿಂದಿನ ಪ್ರಜೆಗಳು, ಹಿಂದಿನ ಭವಿಷ್ಯ. ಯಾಕೆ ಯಾವ ಸಂವಿಧಾನದಲ್ಲಿ ಹೇಳಿಲ್ಲ, ಯಾವುದೇ ಕಾನೂನು ಪುಸ್ತಕಗಳಲ್ಲಿ ಹೇಳಿಲ್ಲ ಹಿಂದಿನ ಮಕ್ಕಳು ಮುಂದಿನ ಪ್ರಜೆಗಳಂತ ಯಾರು ಹೇಳಿಲ್ಲ. ಸೊ ಹಿಂದಿನ ಮಕ್ಕಳು ಹಿಂದಿನ ಪ್ರಜೆಗಳಿಗೆ ನಿಮ್ಗೆ ಎಲ್ಲ ರೀತಿಯ ಅಧಿಕಾರ ಇದೆ, ಎಲ್ಲ ರೀತಿಯ ಹಕ್ಕುಗಳಿದೆ. ಎಲ್ಲಕ್ಕಿಂತ ಒಂದು ಅಮೂಲ್ಯ ಹಕ್ಕು ಇದೆ, ನಮ್ಮ ಸಮಾಜವನ್ನು, ಸುಸ್ಥಿರ ಸಮಾಜವನ್ನು, ಒಂದು ಸುಸ್ಥಿರ ದೇಶವನ್ನು, ಒಂದು ಅಭಿವೃದ್ಧಿಯ ಪಥದಲ್ಲಿ ಒಂದು ದೃಢ ಸಂಕಲ್ಪ ಮಾಡಿ ನಡೆಸುವ ಒಂದು ಅಮೂಲ್ಯ ಹಕ್ಕು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ, ಯುವ ಜನತೆಗೆ ಕೊಟ್ಟಿದೆ. ಅದನ್ನೇ ಅಂಬೇಡ್ಕರ್ ಕಂಡ ಕನಸು. ಮಾನವೀಯ ಮೌಲ್ಯಗಳು, ಸಂಸ್ಕಾರ ಅದೇನಿದೆ ಧರ್ಮದ ಹಾದಿಯಲ್ಲಿ, ನಾವು ನಮ್ಮ ನಮ್ಮ ಧರ್ಮದ ಹಾದಿಯಲ್ಲಿ ಆ ಮಾನವೀಯ ಮೌಲ್ಯಗಳನ್ನು ಒಳಗೂಡಿಸಿಕೊಂಡು ನಡೆದ್ರೆ ಖಂಡಿತ ಇದೊಂದು ಸಾಧ್ಯ ಅಂತ ಹೇಳ್ತೇನೆ. ಮಾನವೀಯ ಮೌಲ್ಯಗಳು ಏನಿದೆ, ಒಂದೇ ಉದಾಹರಣೆ ಹೇಳ್ತೇನೆ. ಇವತ್ತಿಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿ ಸಣ್ಣ ಮಕ್ಕಳೆಲ್ಲ ಕೂತಿದ್ದೀರಾ, ಹಿಂದಿನ ಸಾಲಿನಲ್ಲಿ ಹಿರಿಯ ವ್ಯಕ್ತಿಗಳು ಬಂದು ನಿಂತಿದ್ದಾರೆ. ಒಂದು ಕಾಮನ್ ಸೆನ್ಸ್, ಸಾಮಾನ್ಯ ಜ್ಞಾನ, ಹಿರಿಯ ವ್ಯಕ್ತಿಗಳು ಬಂದಿದ್ದಾರೆ, ನಾವು ಎದ್ದು ನಿಂತು ಅವರಿಗೆ ಸೀಟ್ ಕೊಡೋಣ, ಚೇರ್ ಬಿಟ್ಕೊಡೋಣ ಎಂಬ ಒಂದು ಕಾಮನ್ ಸೆನ್ಸ್ ನಮ್ಮಲ್ಲಿಲ್ಲ, ಮಕ್ಕಳಲ್ಲಿಲ್ಲ. ಅದನ್ನು ಬೆಳೆಸ್ಕೊಳ್ಬೇಕು. ಇವತ್ತು ಮನೆಯಲ್ಲಿ ನೋಡ್ತೀವಿ, ಯಾವುದಾದ್ರೂ ಹಿರಿಯರು ಅಥವಾ ನಮ್ಮ ಸಂಬಂಧಿಕರು ಬಂದರೆ ಸೋಫಾದಲ್ಲಿ ಮೊಬೈಲ್ ಒತ್ತಾ ಕೂತ್ರೆ, ನಾವು ಬೆಲ್ಲನ್ನು ಅಮ್ಮ ಬೆಲ್ ಮಾಡಿ ಬಾಗಿಲು ಬಡಿತಿದ್ದಾಗ ಯಾರು ಮಕ್ಕಳು ಎದ್ದು ಹೋಗಲ್ಲ. ಮನೆಯೊಳಗೆ ಬಂದ ನಂತರವೂ ಸಹ ಹೋಗಿ ಹಿರಿಯರು ಬಂದಿದ್ದಾರೆ, ನಿನ್ನ ಚಿಕ್ಕಪ್ಪ ದೊಡ್ಡಪ್ಪ ಬಂದಿದ್ದಾರೆ, ಹೋಗಿ ಮಾತಾಡಿ ಅಂತ ನಾವು ಒತ್ತಾಯ ಪೂರ್ವಕವಾಗಿ ಅವರನ್ನು ಎಚ್ಚರಿಸಬೇಕು. ಅಥವಾ ಮೊಬೈಲ್ ಅವರಿಂದ ಹೇಳ್ಕೊಂಡು ಅವರನ್ನು ಕಳಿಸ್ಬೇಕಷ್ಟು. ಹೋಗಿ ಅವರೊಂದು ಏನ್ ಮಾಡ್ತಾರೆ, ಕಾಟಾಚಾರಕ್ಕಾಗಿ ಹಾಯ್ ಹಲೋ ಅಂತೇಳಿ ಮತ್ತೆ ಬೇರೆ ಒಂದು ಸೋಫಾದಲ್ಲಿ ಕೂತು ಮೊಬೈಲಲ್ಲಿ ತಲ್ಲೀನರಾಗ್ತಾರೆ. ಮಕ್ಕಳೇ, ಇದೇ ನಾವು ಪ್ರಥಮವಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇದಕ್ಕೆ ನಾವು ಮಾನವೀಯ ಮೌಲ್ಯಗಳು, ಸಂಸ್ಕಾರ ಅಂತ ಶಿವಸುಂದರಂ ಅವ್ರು ಹೇಳಿದ್ರು, ಮನೆಯಲ್ಲಿ ಅದು ಪ್ರಾರಂಭವಾಗುತ್ತೆ ಅಂತ. ಹೆಣ್ಮಕ್ಳಿಗೆ ಇನ್ನೊಂದು ಕಿವಿ ಮಾತು, ಖಂಡಿತವಾಗಿಯೂ ನಮ್ಮಲ್ಲಿ ಏನಿದೆ, ನಾವು ಪುರುಷರೊಂದಿಗೆ ಅಥವಾ ನಮ್ಮ ಅಣ್ಣ ತಮ್ಮಗಳೊಂದಿಗೆ ಸ್ಪರ್ಧೆ ಬೇಡ ನಮಗಿರುವ. ಏಕೆಂದ್ರೆ ಈಗಾಗಲೇ ನಮ್ಗೆ ಶಕ್ತಿ ಇದೆ ಅಂತ ಸಾರ್ವತ್ರಿಕವಾಗಿ ಎಲ್ಲರೂ ಒಪ್ಕೊಂಡಿದ್ದಾರೆ. ಮಹಿಳೆಗೆ ಎತ್ತರ ನಾರಿಯಸ್ಸು ಪೂಜೆ ಅಂತೆ, ನಮ್ಮಂತೆ ತತ್ರ ದೇವತಾ ಅಂತ ನಮ್ಗೆ ಇತಿಹಾಸದಿಂದಲೇ ಪುರಾಣಗಳಿಂದ ನಮ್ಗೆ ಒಂದು ದೇವತೆಯ ರೂಪ ಕೊಟ್ಟು ಆ ಶಕ್ತಿಯನ್ನು ನಮಗೆ ಪ್ರಾಕೃತಿಕವಾಗಿ ಕೊಟ್ಟಿದ್ದಾರೆ ಹೆಣ್ಮಕ್ಳೇ. ಸೊ ಅದನ್ನು ನಾವು ಬಳಸ್ಕೊಳ್ಬೇಕು, ಅದನ್ನು ನಾವು ಸಕಾರಾತ್ಮಕವಾಗಿ ಬಳಸ್ಕೊಂಡ್ರೆ ಖಂಡಿತ ನಾವು ಆ ಶಕ್ತಿಯ ಸ್ವರೂಪಕ್ಕೆ ನಾವು ಒಂದು ಸಾಧನೆಯ ಕಿರೀಟವನ್ನು ನಮ್ಮ ತಲೆಗೆ ಶೃಂಗರಿಸುವುದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತೇನೆ. ಮತ್ತೆ ಕೊನೆಯದಾಗಿ, ನಿಮ್ಮ ಸಾಧನೆ ಹೇಗೆ, ನಮ್ಮ ಸಾಧನೆ ಹೇಗಿರ್ಬೇಕು, ಯಾವುದೇ ನಾವೊಂದು ಸಾಧನೆ ಮಾಡಬೇಕಂದ್ರೆ ನಮ್ಗೆ ಇನ್ನೊಬ್ಬರ ಜೊತೆಗೆ ನಕಾರಾತ್ಮಕವಾಗಿ ಪೈಪೋಟಿ ಬೇಡ, ಜಗಳ ಬೇಡ, ಯುದ್ಧ ಬೇಡ. ಯಾಕೆ ಹೇಳಿದ್ರೆ ಒಂದೇ ಒಂದು ಜೇನು ನೊಣದ ಸಣ್ಣ ಒಂದು ನೊಣ ಎಷ್ಟು ವರ್ಷ, ಅದು ಎಷ್ಟು ದಿನ ಬದುಕುತ್ತೆ? ಜೇನು ನೊಣದ ಆಯುಷ್ಯ ಬರೀ 40 ದಿನ ಅಂತೆ. ಸೊ ಆ ಒಂದು ಜೇನು ನೊಣ ಕಾಡಿನಲ್ಲಿ ತೋಟದಲ್ಲಿ ಜೇನು ಹುಡ್ಕೊಂಡು ಹೋಗುವಾಗ ಅದಕ್ಕೆ ಕೊಳೆತ ಶವ ಇರ್ಬೋದು, ಸತ್ತ ವಸ್ತುಗಳೆಲ್ಲ ಸಿಗುತ್ತಂತೆ. ಆದ್ರೆ ಅದು ಆ ಸತ್ತ ವಸ್ತು ಅಥವಾ ಕೊಳೆತ ಶವದ ಹತ್ರ ಅದು ಸುಳಿಯೋದಿಲ್ಲ, ಕೇವಲ ಹೂವನ್ನು ಅರಿಸ್ಕೊಂಡು ಹೋಗುತ್ತೆ. ಹೂವನ್ನು ಅರಿಸಿಕೊಂಡು ಹೋದಾಗಲೂ ಸಹ ಅದು ಹೂವಿನ ಬಳಿಗೆ ಹೋದಾಗ ಏನಾದ್ರೂ ಹೂವಿಗೆ ತೊಂದರೆ ಕೊಡುತ್ತಾ? ಅದರ ಬಣ್ಣಕ್ಕಾಗ್ಲಿ ಅಥವಾ ಅದರ ಪರಾಗಕ್ಕಾಗ್ಲಿ ಅಥವಾ ಅದರ ಹೂವಿನ ದಳಕ್ಕಾಗ್ಲಿ ಅದನ್ನ ಏನಾದ್ರೂ ಅದಕ್ಕೆ ತೊಂದರೆ ಕೊಡದೆ, ಬರೀ ಕೇವಲ ಪುರುಷರೊಂದಿಗೆ ಅಥವಾ ನಮ್ಮ ಅಣ್ಣ ತಮ್ಮಗಳೊಂದಿಗೆ ಸ್ಪರ್ಧೆ ಬೇಡ ನಮಗಿರುವ. ಏಕೆಂದ್ರೆ ಈಗಾಗಲೇ ನಮ್ಗೆ ಶಕ್ತಿ ಇದೆ ಅಂತ ಸಾರ್ವತ್ರಿಕವಾಗಿ ಎಲ್ಲರೂ ಒಪ್ಕೊಂಡಿದ್ದಾರೆ. ಮಹಿಳೆಗೆ ಎತ್ತರ ನಾರಿಯಸ್ಸು ಪೂಜೆ ಅಂತೆ, ನಮ್ಮಂತೆ ತತ್ರ ದೇವತಾ ಅಂತ ನಮ್ಗೆ ಇತಿಹಾಸದಿಂದಲೇ ಪುರಾಣಗಳಿಂದ ನಮ್ಗೆ ಒಂದು ದೇವತೆಯ ರೂಪ ಕೊಟ್ಟು ಆ ಶಕ್ತಿಯನ್ನು ನಮ್ಗೆ ಪ್ರಾಕೃತಿಕವಾಗಿ ಕೊಟ್ಟಿದ್ದಾರೆ ಹೆಣ್ಮಕ್ಳೆ. ಸೊ ಅದನ್ನ ನಾವು ಬಳಸ್ಕೊಳ್ಬೇಕು, ಅದನ್ನು ನಾವು ಸಕಾರಾತ್ಮಕವಾಗಿ ಬಳಸ್ಕೊಂಡ್ರೆ ಖಂಡಿತ ನಾವು ಆ ಶಕ್ತಿಯ ಸ್ವರೂಪಕ್ಕೆ ನಾವು ಒಂದು ಸಾಧನೆಯ ಕಿರೀಟವನ್ನು ನಮ್ಮ ತಲೆಗೆ ಶೃಂಗರಿಸುವುದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತೇನೆ. ಮತ್ತೆ ಕೊನೆಯದಾಗಿ, ನಿಮ್ಮ ಸಾಧನೆ ಹೇಗೆ, ನಮ್ಮ ಸಾಧನೆ ಹೇಗಿರ್ಬೇಕು, ಯಾವುದೇ ನಾವೊಂದು ಸಾಧನೆ ಮಾಡಬೇಕಂದ್ರೆ ನಮ್ಗೆ ಇನ್ನೊಬ್ಬರ ಜೊತೆಗೆ ನಕಾರಾತ್ಮಕವಾಗಿ ಪೈಪೋಟಿ ಬೇಡ, ಜಗಳ ಬೇಡ, ಯುದ್ಧ ಬೇಡ. ಯಾಕೆ ಹೇಳಿದ್ರೆ ಒಂದೇ ಒಂದು ಜೇನು ನೊಣದ ಸಣ್ಣ ಒಂದು ನೊಣ ಎಷ್ಟು ವರ್ಷ, ಅದು ಎಷ್ಟು ದಿನ ಬದುಕುತ್ತೆ? ಜೇನು ನೊಣದ ಆಯುಷ್ಯ ಬರೀ 40 ದಿನ ಅಂತೆ. ಸೊ ಆ ಒಂದು ಜೇನು ನೊಣ ಕಾಡಿನ
ಜೇನು ಹುಡ್ಕೊಂಡು ಹೋಗೋದಕ್ಕೆ ಕೊಳೆತ ಶವ ಇರ್ಬೋದು, ಸತ್ತ ವಸ್ತುಗಳೆಲ್ಲ ಸಿಗುತ್ತಂತೆ. ಆದ್ರೆ ಅದು ಆ ಸತ್ತ ವಸ್ತು ಅಥವಾ ಕೊಳೆತ ಶವದ ಹತ್ರ ಅದು ಸುಳಿಯೋದಿಲ್ಲ. ಕೇವಲ ಹೂವನ್ನು ಅರಿಸ್ಕೊಂಡು ಹೋಗುತ್ತೆ. ಹೂವನ್ನು ಅರಿಸ್ಕೊಂಡು ಹೋದಾಗಲೂ ಸಹ ಅದು ಹೂವಿನ ಬಳಿಗೆ ಹೋದಾಗ ಏನಾದ್ರೂ ಹೂವಿಗೆ ತೊಂದರೆ ಕೊಡುತ್ತಾ? ಅದರ ಬಣ್ಣಕ್ಕಾಗ್ಲಿ ಅಥವಾ ಅದರ ಪರಣಕ್ಕಾಗ್ಲಿ ಅಥವಾ ಅದರ ಹೂವಿನ ದಳಕ್ಕಾಗ್ಲಿ ಅದನ್ನ ಏನಾದ್ರೂ ನಿಮಗೆ ತೊಂದರೆ ಕೊಡದೆ ಬರೀ ಕೇವಲ ಒಂದು ಹನಿ ಜೇನನ್ನಷ್ಟೇ ತಗೊಂಡು ಅದನ್ನು ಜೇನಾಗಿ ಪರಿವರ್ತಿಸಿ ಸಮಾಜಕ್ಕೆ ಜೇನನ್ನು ಕೊಟ್ಟು ತನ್ನ ಜೀವತ್ಯಾಗ ಮಾಡುತ್ತೆ. ಸರಿ, ಅದು ನಮ್ಮ ನಿಮ್ಮಂತೆ ಬಹುಶಃ ಯೋಚನೆ ಮಾಡಿದ್ರೆ. ಮನುಷ್ಯರಾಗಿ ನಾವು ಕೆಲವೊಮ್ಮೆ ಯೋಚನೆ ಮಾಡ್ತೀವಿ, ಸರಿ ನನಗೆ ಜೇನು ಸಿಕ್ತು, ಇದು ಬೇರೆಯವರಿಗೆ ಇನ್ನು ಜೇನು ಮಕ್ಕಳನ್ನು ಸಿಗೋದೆ ಬೇಡ, ಹೊಸ್ಕಿ ಬಿಡೋಣ ಅಂತ ಅದರ ದಳವನ್ನು ಪರಾಗವನ್ನು ಹೂವನ್ನೇ ಹೊಸ್ಕಿ ಜೇನು ಹೋಗ್ತಾ ಇಟ್ಟಿದ್ರೆ ಏನಾಗ್ತಿತ್ತು? ಸೊ ನಾವು ಸಣ್ಣ ಒಂದು ಜೇನಿನಿಂದ ಎಷ್ಟೊಂದು ಅರ್ಥಪೂರ್ಣ ಸಂದೇಶವನ್ನು ಕಲಿಯಲಿಕ್ಕಿದ್ದೇವೆ, ಕಲಿಬೇಕಾಗಿದೆ ಮಕ್ಕಳೇ. ಸೊ ಆ ಜೇನಿನಂತೆ ನಮ್ಮ ಜೀವನದು ಯಾವುದಕ್ಕೂ ಹೂವಿನ ಪರಾಗ ಬಣ್ಣಕ್ಕೆ ಸ್ಪರ್ಶಕ್ಕೆ ಏನೂ ತೊಂದರೆ ಕೊಡದೆ ಒಂದು ಹನಿ ಜೇನನ್ನಷ್ಟೇ ಸ್ವೀಕರಿಸಿ ಸಮಾಜಕ್ಕೆ ಕೊಡುತ್ತೆ. ನಾವು ಅಷ್ಟೇ, ನಮ್ಮ ಉದ್ದಾರ ನಮ್ಮ ಅಭಿವೃದ್ಧಿಗಾಗಿ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡುವುದು ಬೇಡ. ನಮಗೆ ಸಿಕ್ಕಂತಹ ವಿಪುಲ ಅವಕಾಶಗಳನ್ನು ನಾವು ಗ್ರ್ಯಾಬ್ ಮಾಡ್ಕೊಳ್ಳೋಣ. ನಮ್ಗೆ ಅವಕಾಶ ಸಿಕ್ಕಿದೆ. ಸೊ ನಮ್ಮ ಬಡತನ, ನಾವು ಕೇಳು ಜೊತೆ ಹುಟ್ಟಿದ್ದೇವೆ, ನಮ್ಮ ಅಪ್ಪ ಅಮ್ಮ ಸರಿ ಇಲ್ಲ, ಸಿಂಗಲ್ ಪೇರೆಂಟ್, ಅಪ್ಪ ಉಳಿತಾನೆ, ಅಮ್ಮ ಸರಿ ಇಲ್ಲ, ಇಂಥದ್ದೆಲ್ಲ ಕಾರಣಗಳನ್ನು ಕೊಡ್ತಾ ಆ ದೌರ್ಬಲ್ಯಗಳು ನಮ್ಮ ಸಾಧನೆಗೆ ಅಡ್ಡಿಯಾಗ್ಬೋದೇ ವಿನಃ ಆ ದೌರ್ಬಲ್ಯಗಳೆಲ್ಲ ನಮ್ಮ ಸಾಧನೆಗೆ ಒಂದು ಶಕ್ತಿಯನ್ನಾಗಿ ನೀವು ತಗೊಳ್ಬೇಕು ಮಕ್ಕಳೇ. ಆ ಎಲ್ಲ ದೌರ್ಬಲ್ಯಗಳನ್ನು ಶಕ್ತಿಯನ್ನಾಗಿ ನಿಮ್ಮ ಗುರಿಯತ್ತ ನೀವು ಕೊಂಡೋದ್ರೆ ಖಂಡಿತ ನೀವು ಸಹ ಎಲ್ಲರೂ ಸಾಧನೆ ಮಾಡ್ತೀರಾ. ಸೊ ಆ ಮೂಲಕ ನಮ್ಮ ಅಂಬೇಡ್ಕರ್ ಕಂಡ ಕನಸು ನಿಮ್ಮಿಂದ ನನಸಾಗ್ಬೇಕು ಅಂತ ನಾನು ಸಹ ಎಲ್ಲರ ರೀತಿಯಲ್ಲಿ ಆಶಿಸ್ತೇನೆ. ಸೊ ಎಲ್ಲರೂ ನಾವು ಈ ಒಂದು ದಿನ ಅಷ್ಟೇ ವಿಜೃಂಭಣೆಯಿಂದ ಅಂಬೇಡ್ಕರ್ ಅವರ ಕನಸಿನ ಬಗ್ಗೆ, ಅವರ ಸಾಧನೆಯ ಬಗ್ಗೆ, ನಮ್ಮ ಸಂವಿಧಾನದ ಬಗ್ಗೆ ಮಾತಾಡುವುದು ಅಷ್ಟೇ ಅಲ್ಲ, ಪ್ರತಿದಿನ ನಮ್ಮಲ್ಲಿ ಒಂದು ಭಾವನೆ ಇರಬೇಕು, ರಾಷ್ಟ್ರ ಪ್ರೇಮ, ದೇಶ ಪ್ರೇಮ. ಮತ್ತೆ ನಮ್ಗೆ ಆ ಒಂದು ಸಾರ್ವತ್ರಿಕ ಗ್ರಂಥದ ಬಗ್ಗೆ ಅವನು ಹೇಳಿದೆವಲ್ಲ, ಅದು ಸುಪ್ರೀಂ ಲಾ ಆಫ್ ಲಾ, ಸುಪ್ರೀಂ ಅದು ರೂಲ್ ಆಫ್ ಲಾ ಅಂತ ನಾವು ಹೇಳ್ತೀವಿ. ಯಾಕೆಂದ್ರೆ ಅದಕ್ಕಿಂತ ಸುಪ್ರೀಂ ಮಹತ್ವದ ಯಾವುದೇ ಗ್ರಂಥ ನಮ್ಮ ದೇಶದಲ್ಲಿ ಇಲ್ಲ. ಅಷ್ಟು ಅತ್ಯಮೂಲ್ಯವಾದ ಗ್ರಂಥ ಇದೆ. ಬಹುಶಃ ನಾವು ಇವತ್ತು ಏನ್ ಮಾಡ್ತೀವಿ, ನಮ್ಮ ನಮ್ಮ ಗ್ರಂಥಗಳನ್ನೇ ಓದಕ್ಕೆ ಹೋಗಲ್ಲ. ಎಷ್ಟು ಜನ ನಾವು ಕ್ರಿಶ್ಚಿಯನ್ನರಾಗಿ ನಾವು ಬೈಬಲ್ ಅನ್ನು ಕಂಪ್ಲೀಟ್ ಓದಿದ್ದೀವಿ, ಮುಸಲ್ಮಾನರಾಗಿ ನಮ್ಮ ಕುರಾನ್ ಅನ್ನು ಯಾರು ನಾವು ಪರಿಪೂರ್ಣತೆಯಿಂದ ಅರ್ಥಿಸಿಕೊಂಡಿದ್ದೀವಿ? ಸರಿ, ಭಗವದ್ಗೀತೆಯನ್ನು ನಾವು ಎಷ್ಟು ಜನ ಓದಿದ್ದೀವಿ? ಖಂಡಿತ ಬಹುಶಃ ಶೇಕಡಾ 25 ಜನರು ನಾವು ಕಂಪ್ಲೀಟ್ ಆಗಿ ಓದಿರ್ಲಿಕ್ಕಿಲ್ಲ. ಅದು ಓದದೆಯೇ ನಾವೇನ್ ಹೇಳ್ತೀವಿ? ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೇನೆ. ಯಾವುದೇ ಭಗವದ್ಗೀತೆಯಲ್ಲಿ ಏನ್ ಹೇಳಿದೆ? ಸರ್ವೇ ಜನೋ ಸುಖಿನೋ ಭವತು. ಅಲ್ಲಿ ಎಲ್ಲೇ ಆಗಲಿ, ಯಾಕಂದ್ರೆ ನಾನು ಭಗವದ್ಗೀತೆಯನ್ನು ಸಂಪೂರ್ಣ ಓದಿ ನಿಮ್ಮೊಂದೇ ಧೈರ್ಯದಿಂದ ಹೇಳ್ತಿದ್ದೇನೆ, ಅಲ್ಲೆಲ್ಲೂ ಕಡೆಯೂ ಹಿಂದೂ ಜನ ಸುಖಿನ ಭವಂತ ಅಂತ ಹೇಳಿಲ್ಲ. ಅದೇ ರೀತಿ ನಾ ಕುರಾನ್ ಅನ್ನು ಓದಿ ಅರ್ಥಿಸಿಕೊಂಡಿದ್ದೇನೆ, ನಮ್ಮ ಕುರಾನ್ ಅನ್ನು ಹೇಳಿಲ್ಲ. ನಿನ್ನ ಪಕ್ಕದ ಮನೆಯ ವ್ಯಕ್ತಿ ಹಸಿದಿರುವಾಗ ನೀನು ತಿಂದು ತೇಗುವುದು ಅದು ಸರಿಯಲ್ಲ, ಅಧರ್ಮ ಅಂತ ಹೇಳಿದೇ ವಿನ ನಮ್ಮ ಕುರಾನ್ ಅಲ್ಲಿ. ನಿನ್ನ ಮುಸ್ಲಿಂ ನೆರೆಹೊರೆಯವ ತಿಂದು ತೇಗಿ ಹಸಿದಿರುವಾಗ ನೀನು ತಿಂದು ತೇಗುವುದು ಅಧರ್ಮ ಅಂತ ನಮ್ಮ ಕುರಾನ್ ಅಲ್ಲೂ ಹೇಳಿಲ್ಲ. ಅದೇ ರೀತಿ ಬೈಬಲ್ ಅಲ್ಲೂ ಎಲ್ಲೂ ಹೇಳಿಲ್ಲ. ನಿನ್ನ ನೆರೆಹೊರೆಯವರನ್ನು ಪ್ರೀತಿಸುವಂತ ಹೇಳಿದೆ ಮಾತ್ರವೇ, ನಿನ್ನ ಕ್ರಿಶ್ಚನ್ ನೆರೆಹೊರೆಯವರನ್ನು ಮಾತ್ರವೇ ಪ್ರೀತಿಸುವಂತ ಹೇಳಿಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ನಮ್ಮ ನಮ್ಮ ಗ್ರಂಥಗಳನ್ನು ಅರ್ಪಿಸಿಕೊಳ್ಳುವಲ್ಲಿ ನಾವೆಲ್ಲೋ ಒಂದು ಕಡೆ ಎಡಲಿದ್ದೀವಿ ಅಂತ ನನಗೆ ಅನಿಸ್ತಾ ಇದೆ. ಸೊ ಫಸ್ಟ್ ನಮ್ಮ ಧರ್ಮ ಏನ್ ಹೇಳುತ್ತೆ ಅದುವೇ ಇದೆ ಕಾನೂನಿನ ಪರಿಪಾಲನೆ. ಕಾನೂನು ಮತ್ತು ಧರ್ಮ ಒಂದು ನಾಣ್ಯದ ಎರಡು ಮುಖ. ನಾನಾಗ್ಲೇ ಹೇಳಿದೆ, ನಾವೆಲ್ಲರ ಧರ್ಮ ಗ್ರಂಥಗಳನ್ನು ಕ್ರೋಢೀಕರಿಸಿ ಒಂದು ಅಮೂಲ್ಯ ಅನರ್ಘ ಗ್ರಂಥವಾಗಿ ಸಂವಿಧಾನ ಬಂದಿದೆ. ಇಷ್ಟೇ ಆ ಸಂವಿಧಾನದ, ಅದನ್ನು ನಾವು ನಮ್ಮ ನಮ್ಮ ಧರ್ಮದ ಏನಿದೆ ಸಾರ್ವತ್ರಿಕ ವಿಚಾರವನ್ನು ಸತ್ಯಾಂಶವನ್ನು ಅರಿತುಕೊಂಡಲ್ಲಿ ಖಂಡಿತ ನಾವು ಸಹ ಒಂದು ನಮ್ಮ ದೇಶ ಏನಿದ್ರೆ ಈಗಾಗಲೇ ಶಿವಸುಂದರ ಅವರು ಹೇಳಿದ್ರು, ವಿಶಿಷ್ಟತೆ ವೈವಿಧ್ಯತೆ ಇದೆ, ಒಳ್ಳೆ ಸಂಸ್ಕಾರ ಇದೆ, ಸಂಸ್ಕೃತಿ ಇದೆ, ಇದೊಂದು ವಿಶಿಷ್ಟ. ಇಡೀ ವಿಶ್ವದಲ್ಲಿ ನೋಡಿದ್ರೆ ನಮ್ಮ ದೇಶ ಒಂದು ವಿಶಿಷ್ಟ ಪರಂಪರೆ ಸಂಸ್ಕೃತಿಯನ್ನು ಹೊಂದಿದೆ. ಬಹುಶಃ ನಾವು ನಮ್ಮಲ್ಲೇ ಒಂದು ಭ್ರಾತೃತ್ವ ಭಾವನೆ ಬೆಳೆಸಿಕೊಂಡಲ್ಲಿ ಮತ್ತೆ ನಮ್ಮ ನಮ್ಮ ಧರ್ಮಗಳನ್ನು ನಾವು ಇನ್ನೊಬ್ಬರಿಗೆ ಅರ್ಥಿಸುವಾಗ ಅದನ್ನು ಖಂಡಿತವಾಗಿಯೂ ಸಕಾರಾತ್ಮಕವಾಗಿ ಅವರಿಗೆ ಮನವರಿಕೆ ಮಾಡಿ ಅರ್ಥಿಸಿಕೊಳ್ಳೋಣ. ವಿನಃ ನಮ್ಮಲ್ಲಿ ಕೀಳು ಮೇಲು ಹಿರಿಯ ಬಡವ ಬಲ್ಲಿದ ಶ್ರೀಮಂತ ಆ ಜಾತಿ ಈ ಜಾತಿ ಅಂತ ಬೇಡ. ಈಗಾಗಲೇ ನಮ್ಗೆಲ್ರಿಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನು ಏನು
ಬೆಂಚಪಲ್ಲಿ ಕುಡಿಯುವ ಮಕ್ಕಳು ಸಹ ಬಂದಿದ್ದಾರೆ. ಅದೇ ನಮ್ಮಲ್ಲಿ ಒಂದು ಕಲ್ಪನೆ ಇದೆ, ಬರೀ ತುಪ್ಪ ಮೊಸರು ತಿನ್ನೋರಷ್ಟೇ ಯಾವತ್ತು ಸಾಧನೆ ಮಾಡ್ತಾರಂತ. ಅದೇ ಹೋಗಿದೆ, ಅಂಬಲಿ ಗಂಜಿ ತಿನ್ನುವವರ ಮಕ್ಕಳು ಸಹ ಇವತ್ತು ಮುಂದೆ ಬಂದಿದ್ದಾರೆ ಅಂತ ನಾವು ಸಾಬೀತು ಮಾಡಿದ್ವಿ ಅಲ್ವ ಮಕ್ಕಳೇ. ಸೊ ಇಷ್ಟೆಲ್ಲ ನೀವು ಈ ನಿಟ್ಟಿನಲ್ಲಿ ಮುಂದೆ ಸಾಗಿ ಆ ಮೂಲಕ ನಮ್ಮ ಹಿರಿಯರು ಮಹಾನೀಯರು ಕಂಡಂತ ಕನಸು ನನಸಾಗಲಿ. ಇವತ್ತು ಖಂಡಿತ ಒಂದು ಒಳ್ಳೆಯ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ನನಗೂ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನಾನು ವೇದಿಕೆಯ ಎಲ್ಲ ಗಣ್ಯರಿಗೂ ನಿಮ್ಗೆಲ್ಲರಿಗೂ ಅಭಾರಿಯಾಗಿ ಕೃತಜ್ಞರಾಗಿ ನನ್ನೆಲ್ಲ ಮಾತನ್ನು ಮುಗಿಸ್ತೇನೆ. ಜಯ ಹಿಂದ್.